Hi, all dear students. I am Shivshankar, lecturer in mathematics, KPSP College, Arasikeri. So today I will give the introduction to the bridge course in mathematics. First, I would like to welcome you all to the universal language mathematics. Just observe the word. Nam yen kartide mathematics. So MA represent ma. So ma represent here mother. So mathematics is the mother of all sciences. It is also called queen of science. सो मैथमेटिक्स नोड़े नम नो जस्ट निम्न टेस्ट बुक नोड़े नमेंगे बरे वेरियबल्स प्रॉब्लम्स सो इतर सिंबल्स कहते एक्स वाई जेड एंड टी आर द वेरियबल्स एंड स्पेशल लाइक साइंस एंड नोटेशंस एंड बेसिक ऑपरेशन एडिशन सब्ट्रैक्शन मल्टीप्लिकेशन डिवीजन एंड स्क्वायर रूट ऑफ टर्म स्क्वायर रूट ऑफ एक्स स्क्वायर रूट ऑफ नाइन लाइक दैट एंड जीरो वन एंड स्पेशल साइंस लाइक ई एंड टेंथ स्टैंडर्ड नमेंगे इंट्रोड्यूस आगे ट्रिग्नोमेट्रिक रेशियोस sin theta, cos theta, tan theta, like that. And summation of 1, 2, 3. So mathematics is very interesting, no? Mathematics has the wide variety of application in any field. So number day start ago there, mathematics in the. Very simple, no exam, namge early morning bege edalbeka agutte. Again set marthi, alarm set marthi thane. Alarm alli set marbeka re marthi. We follow time, 4:30 or 5 o'clock. So 5 represent number. ನಮ್ಮ ಡೇ ಸ್ಟಾರ್ಟ್ ಆಗೋದೆ ಮ್ಯಾಥಮೆಟಿಕ್ಸ್ ಇಂದ ಓಕೆ ಸೊ ಓದ್ತಾ 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 ಆಬ್ವಿಯಸ್ಲಿ ಬೇಗ ಇದ್ದಿರ್ತೀರಾ ನಿದ್ದೆ ಬರೋ ಚಾನ್ಸಸ್ ಇರುತ್ತೆ ಅವಾಗ ಏನು ಮಾಡ್ತೀರಾ ಟೀ ಆರ್ ಕಾಫಿ ಕುಡಿತೀರಾ ತಾನೆ ಸೊ ಟೀ ಆರ್ ಕಾಫಿ ಪ್ರಿಪೇರ್ ಮಾಡ್ಬೇಕಾದ್ರೆ ಸೊ 2 cup ಆಫ್ ಮಿಲ್ಕ್ ಆ್ಯಂಡ್ 1 cup ಆಫ್ ವಾಟರ್ ಸೊ ಎಗೇನ್ 2:1 ರೇಷಿಯಸ್ ಬಂತು ಎಗೇನ್ ವಿ ಹ್ಯಾವ್ ದ ಮ್ಯಾಥಮೆಟಿಕ್ಸ್ ದೇರ್ ಆ್ಯಂಡ್ ಟೀ ನೋಡ ಟೀ ಪೌಡರ್ಲಿ ಸೊ 1 teaspoon ಆಫ್ ಶುಗರ್ 2 tea powder ಆ್ಯಂಡ್ 2 spoon ಆಫ್ ಶುಗರ್ ಲೆಂತ್ 1:2 ಅಗೇನ್ ರೇಷಿಯಸ್ ಬಂತಲ್ವಾ ಸೊ ಇದೇ ತರ ಸೊ ನಿಮ್ಗೆ ಬೇಸಿಗೆ ಟೈಮಲ್ಲಿ ಸಮ್ಮರ್ ಡೇಸಲ್ಲಿ ತುಂಬ ಇಷ್ಟವಾಗದ ಫ್ರೂಟ್ ಯಾವುದು ಕಲಂಗಡಿ ಆರ್ ವಾಟರ್ ಮೆಲನ್ ಸೊ ಮನೆಗೆ ತಂದೆ ಕಲಂಗಡಿ ತೊಗೊಂಬರ್ತಾರೆ ನಾವು 6 members ಇದ್ದೀವಿ ಸೊ ಪ್ರತಿಯೊಂದಿಗೆ ಈಕ್ವಲ್ ಪಾರ್ಟ್ಸ್ ಕಟ್ ಮಾಡ್ಬೇಕು ಅವಾಗ ಏನು ಯೂಸ್ ಮಾಡ್ತೀವಿ ಎಗೇನ್ ಡಿವೈಡೆಡ್ ಟು 6 equal parts 6 equal parts ಅಂದ್ರೆ 1 piece ರೆಪ್ರೆಸೆಂಟ್ 1/6 part ಅಲ್ವಾ ಸೊ ಎಗೇನ್ ವಿ ಹ್ಯಾವ್ ದ ಫ್ರಾಕ್ಷನ್ ಸೊ ಈ ಮ್ಯಾಥಮೆಟಿಕ್ಸ್ ಅಪ್ಲಿಕೇಶನ್ ಪ್ರತಿಯೊಂದು ಫೀಲ್ಡ್ ಅಲ್ಲಿ ಇದೆ ಪ್ರತಿಯೊಂದು ಆಕ್ಟಿವಿಟೀಸ್ ಅಲ್ಲಿ ಇದೆ ಅದ್ರ ಹಿಂದೆಲ್ಲ ಯಾರು ವರ್ಕ್ ಮಾಡ್ತಿದ್ರೆ ಮ್ಯಾಥಮೆಟಿಕ್ಸ್ ಸೊ ದಿಸ್ ಇಸ್ ಕಾಲ್ಡ್ ಬ್ಯೂಟಿ ಆಫ್ ಮ್ಯಾಥಮೆಟಿಕ್ಸ್ ಸೊ ಫಸ್ಟ್ ನಿಮಗೆ ಮ್ಯಾಥಮೆಟಿಕ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ ಫಸ್ಟ್ ಅಬ್ಸರ್ವ್ ಮಾಡೋಣ ಕ್ಯಾಲ್ಕುಲೇಟರ್ ನಮಗೆ ಕಾಂಪ್ಲೆಕ್ಸ್ ನಂಬರ್ಸ್ನ ವೆರಿ ಸಿಂಪಲ್ ಇಯರ್ ಕಾಂಪ್ಲೆಕ್ಸ್ ನಂಬರ್ಸ್ ಇದೆ ಸೊ 1000 × 5000 ಸೊ 5399 × 1,60,000 ಅದನ್ನೆಲ್ಲ ಮಲ್ಟಿಪ್ಲೈ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀವಿ ಸೊ ಆ ನಂಬರ್ಸ್ ಕೊಟ್ಟಾಗ ನಮಗೆ ಆನ್ಸರ್ ಅಕ್ಯುರೇಟ್ ಬರುತ್ತೆ ತಾನೆ ಆ ಅಕ್ಯುರೇಟ್ ಬರೋ ಆನ್ಸರ್ನ ಹಿಂದೆ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡ್ತಿರೋದು ಯಾರು ಮ್ಯಾಥಮೆಟಿಕ್ಸ್ ಸೊ ಇದೇ ಥರ ಬರೀ ಕ್ಯಾಲ್ಸ್ ಇಲ್ಲ ನೋ ಕಂಪ್ಯೂಟರ್ಸಲ್ಲಿ ಸೊ ಕಂಪ್ಯೂಟರ್ ನಮ್ಗೆ ಎಷ್ಟು ಈಸಿಯಾಗಿ ಮಾಡಿದೆ ಆಕ್ಟಿವಿಟೀಸ್ನೆಲ್ಲ ಅದರಿಂದ ಯಾರು ವರ್ಕ್ ಮಾಡ್ತಿದ್ದಾರೆ ಮ್ಯಾಥಮೆಟಿಕ್ಸ್ ವಿ ಯೂಸ್ ದ ಬೈನರಿ ನಂಬರ್ಸ್ 0 and 1 ಇದು ಯಾರ್ದ ಬೈನರಿ ನಂಬರ್ಸ್ ಸೊ ಬೈನರಿ ನಂಬರ್ಸ್ ಇದೆಲ್ಲ ಆ ನಂಬರ್ ಹಿಂದೆ ಆಕ್ಟಿವಿಟಿ ಮಾಡ್ತಿರೋದು ಯಾರು ಮ್ಯಾಥಮೆಟಿಕ್ಸ್ ನೆಕ್ಸ್ಟ್ ಸೊ ಸೆಲ್ ಫೋನ್ ಸೊ ಇವಾಗಂತ ಬಿಡಿ ಸೆಲ್ ಫೋನ್ ಬಗ್ಗೆ ತುಂಬ ಅವೇರ್ನೆಸ್ ಇದೆ ಸೊ ನಮ್ಮ ಫ್ರೆಂಡಿಗೆ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಏನು ಮಾಡ್ತೀವಿ ಫೋನ್ ಮಾಡ್ತೀವಿ ತಾನೆ ಸೊ ಫೋನ್ ಮಾಡೋಕ್ಕಿಂತ ಮೊದಲು ಆ ನಂಬರ್ ಡೈಲ್ ಮಾಡ್ತೀವಲ್ಲ ನಂಬರ್ ಅಗೇನ್ ಮ್ಯಾಥಮೆಟಿಕ್ಸ್ ಸೊ ಫೋನ್ ಮಾಡಿದ್ವಿ ರಿಂಗ್ ಆಗ್ತಿರುತ್ತೆ ಅವಾಗೇನು ಸಿಗ್ನಲ್ ಪಾಸ್ ಆಗ್ತಿರ್ತಾನೆ ಸೊ ಸಿಗ್ನಲ್ ವೇವ್ ಫಾರ್ಮ್ ಆಗುತ್ತಲ್ಲ ದಟ್ ಈಸ್ ಆಲ್ಸೋ ಮ್ಯಾಥಮೆಟಿಕ್ಸ್ ಅಗೇನ್ ಸೊ ಅವ್ರಿಗೆ ಕನೆಕ್ಟ್ ಆಗ್ತಿರ್ತದೆ ಮ್ಯಾಥಮೆಟಿಕ್ಸ್ ಬರುತ್ತೆ ಅಲ್ಲೆಲ್ಲ ಓಕೆ ಇದಾದ್ರೆ ಇಷ್ಟೇನಾ ನೋ ಸೊ ಟೀ ಪ್ರಿಪೇರ್ ಮಾಡ್ಕರೆ ಆಲ್ರೆಡಿ ಹೇಳಿದೆ ನಿಮಗೆ ಮ್ಯಾಥಮೆಟಿಕ್ಸ್ ಯೂಸ್ ಮಾಡ್ತೀವಿ ಸೊ ಟೀ ಟೀ ಕುಡಿಬೇಕು ನಮಗೆ ಬಿಸ್ಕೆಟ್ ತಿನ್ಬೇಕು ಅನ್ಸುತ್ತೆ ಜಸ್ಟ್ ಅಬ್ಸರ್ವ್ ದ ಶೇಪ್ ದೇರ್ ಸರ್ಕಲ್ ಕಾಣುತ್ತೆ ತಾನೆ ಎಗೇನ್ ವಿ ಹ್ಯಾವ್ ದ ಮ್ಯಾಥಮೆಟಿಕ್ಸ್ ದೇರ್ ನೆಕ್ಸ್ಟ್ ಚಪಾತಿ ಇಲ್ಲ ಅಷ್ಟು ನಮಗೆ ಮ್ಯಾಥಮೆಟಿಕ್ಸ್ ಕಾಣುತ್ತೆ ನೆಕ್ಸ್ಟ್ ಗುಲಾಬ್ ಜಾಮೂನ್ ಸ್ಪಿಯರ್ ಶೇಪ್ ಕಾಣುತ್ತೆ ನೆಕ್ಸ್ಟ್ ಕಾಜು ಕತ್ಲಿ ಅವ್ರು ಕಾಜು ಬರ್ಫಿಲಿ ನಮ್ಗೆ ಏನು ಕಾಣುತ್ತಪ್ಪ ಶೇಪ್ ಜಸ್ಟ್ ಅಬ್ಸರ್ವ್ ದ ಶೇಪ್ ಇಯರ್ ಅಲ್ಲಿ ಸರ್ ಇದು ಕಾಣುತ್ತೆ ನಮಗೆ ಸ್ಟಾರ್ ಕಾಣುತ್ತೆ ಬಟ್ ಒಂದು ಪೀಸ್ ತೊಗೊಂಡಾಗ ನಮ್ಗೆ ಏನುತ್ತೆ ರಾಂಬಸ್ ಶೇಪ್ ಇರುತ್ತೆ ತಾನೆ ಯಾವ ಶೇಪ್ ರೆಪ್ರೆಸೆಂಟ್ ಮಾಡುತ್ತೆ ಅಗೇನ್ ಮ್ಯಾಥಮೆಟಿಕ್ಸ್ ಇದೆ ಅಲ್ಲಿ ಇದಲ್ದಲ್ಲಿ ಸೊ ಇದನ್ನು ನಾವು ಪ್ರಿಪೇರ್ ಮಾಡ್ತೀವಿ ಸರ್ ಸೊ ಬಟ್ ನೇಚರ್ ಯಾವ್ಯಾಗ ಬರುತ್ತೆ ನೋಡೋಣ ಜಸ್ಟ್ ಅಬ್ಸರ್ವ್ ದ ವಾಟರ್ ಮೆಲನ್ ಜಸ್ಟ್ ಅಬ್ಸರ್ವ್ ದ ಶೇಪ್ ಇಯರ್ ಯಾವ ಥರ ಶೇಪ್ ನಮಗೆ ಎಲಿಪ್ಸಾಯ್ಡ್ ಸೊ ಇದನ್ನು ಕಟ್ ಮಾಡ್ತೀನಿ ಸೊ ಒಂದ್ಸರಿ ಉದ್ದ ಕಟ್ ಮಾಡಿದೆ ಏನು ಬರುತ್ತೆ ಈ ಶೇಪ್ ಬರುತ್ತೆ ಅಲ್ವಾ ಈ ಜಸ್ಟ್ ಅಬ್ಸರ್ವ್ ದ ಶೇಪ್ ನೋಡಿ ಏನಿದೆ ಅಲ್ಲ ವೈಟ್ ಬಾರ್ಡರ್ ಅಬ್ಸರ್ವ್ ಮಾಡಿ ಯಾವ ಥರ ಶೇಪ್ ಕಾಣುತ್ತಪ್ಪ ಎಲಿಪ್ಸ್ ಕಾಣುತ್ತೆ ತಾನೆ ಓಕೆ ನೆಕ್ಸ್ಟ್ ಇಫ್ ಇದನ್ನು ಅಡ್ಡ ಕಟ್ ಮಾಡಿದ ನಮ್ಗೆ ಬರುತ್ತೆ ಸರ್ಕಲ್ ಶೇಪ್ ಬರುತ್ತೆ ಎಗೇನ್ ಯಾವ ದ ಮ್ಯಾಥಮೆಟಿಕ್ಸ್ ಇಯರ್ ಎಗೇನ್ ನೆಕ್ಸ್ಟ್ ಒನ್ ಸೊ ಏನಲ್ಲ ಸೊ ಸೊ ಈ ಒಂದು ಪೀಸ್ನ ಕಟ್ ಮಾಡ್ಕೊಂಡು ಅದನ್ನು ಸ್ಮಾಲರ್ ಪೀಸ್ ಕಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಅಲ್ಲಿ ಸೆಕ್ಟರ್ಸ್ ಫಾರ್ಮ್ ಅಂತ ಹೇಳ್ತಾನೆ ರೆಪ್ರೆಸೆಂಟ್ ಸೆಕ್ಟರ್ಸ್ ಸೊ ಇದು ಎಲ್ಲದರಲ್ಲೂ ಕೂಡ ನಮಗೆ ಮ್ಯಾಥಮೆಟಿಕ್ಸ್ ಇದೆ ಇಷ್ಟೇನಾ ಇಫ್ ಅಬ್ಸರ್ವ್ ದ ಆರೆಂಜ್ ಆರೆಂಜ್ ಅಲ್ಲಿ ಏನಂತ ನಮಗೆ ಸ್ಪಿಯರ್ ಶೇಪ್ ಇರುತ್ತೆ ಇಫ್ ಯು ಕಟ್ ಇನ್ ಟು 2 halves ಇಲ್ಲೂ ನಮ್ಗೆ ಏನು ಸೆಕ್ಟರ್ ಕಾಣುತ್ತೆ ಸೆಕ್ಟರ್ ಫಾರ್ಮ್ ಆಗುತ್ತೆ ತಾನೆ ನೆಕ್ಸ್ಟ್ ಓಕೆ ಸೊ ಇದೆಲ್ಲ ಸರ್ ನೇಚರ್ ಆಯಿತು ಇನ್ನೂ ಎಲ್ಲೆಲ್ಲಿ ಕಾಣ್ಬೋದು ಅಪ್ಲಿಕೇಶನ್ಸು ಆರ್ಕಿಟೆಕ್ಚರ್ ಇಂಡಿಯನ್ ಆರ್ಕಿಟೆಕ್ಚರ್ ಇದೆ ಅಲ್ವಾ ನಮ್ಮ ಇಂಡಿಯನ್ ವಾಸ್ತುಶಿಲ್ಪ ಇದೆಲ್ಲ ತುಂಬ ಬ್ಯೂಟಿಫುಲ್ ಇದೆ ಅದರಿಂದ ಎಲ್ಲ ವರ್ಕ್ ಆಗಿರೋದು ಮ್ಯಾಥಮೆಟಿಕ್ಸ್ ಜಸ್ಟ್ ಅಬ್ಸರ್ವ್ ದ ವೀಲ್ಸ್
ಸರ್ಕಲ್ ಕಾಣ್ತಿದೆ ಈ ಕಂಬಗಳಲ್ಲಿ ಅಬ್ಸರ್ವ್ ಮಾಡಿದಿಲ್ಲ ಸಿಲಿಂಡರ್ ಅಲ್ಲಿ ಕಾಣ್ತಿದೆ ಇಲ್ಲೂ ಅಷ್ಟೇ ಅಗೇನ್ ವಿ ಆರ್ ದಿಸ್ ಒನ್ ಇಯರ್ಲಸ್ ನೋಡಿ ಕಂಬಗಳಲ್ಲಿ ಯಾವ ತರ ಶೇಪ್ ಇದೆ ಸಿಲಿಂಡ್ರಿಕಲ್ ಶೇಪ್ ಇದೆ ಎಷ್ಟು ಇಂಚಸ್ ಕಟ್ ಆಗಬೇಕು ಅದೆಲ್ಲ ಮೆಷರ್ ಮಾಡೋದು ಮ್ಯಾಥಮೆಟಿಕ್ಸ್ ಇಂದ ನೆಕ್ಸ್ಟ್ ಸೋ ತಾಜ್ ಮಹಲ್ ದಿಸ್ ಇಸ್ ದ ಬ್ಯೂಟಿ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಇಲ್ಲೂ ಅಷ್ಟೇ ಮ್ಯಾಥಮೆಟಿಕ್ಸ್ ಯೂಸ್ ಮಾಡಿದ್ದಾರೆ ಅಗೇನ್ ಲೋಟಸ್ ಟೆಂಪಲ್ ಅಲ್ಲೂ ಮ್ಯಾಥಮೆಟಿಕ್ಸ್ ಇದೆ ಇದಲ್ದಲ್ಲಿ ಪಿರಮಿಡ್ ಜಸ್ಟ್ ಅಬ್ಸರ್ವ್ ದ ಪಿರಮಿಡ್ ನೋಡಿ ಸೋ ಪಿರಮಿಡ್ ಶೇಪ್ ನಮಗೆ ಕಾಣೋದು ಪ್ರಿಸಮ್ ಅಂತ ಕಾಣುತ್ತೆ ರೈಟ್ ಸೋ ಪ್ರಿಸಮ್ ಸೋ ಬಟ್ ಒನ್ ಇಫ್ ಯು ಅಬ್ಸರ್ವ್ ಒನ್ ಫೇಸ್ ಯಾವ ತರ ಕಾಣತಪ್ಪದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ ಇಲ್ಲೂ ಮ್ಯಾಥಮೆಟಿಕ್ಸ್ ಇದೆ ಸೋ ಇದೆಲ್ಲ ಬಿಡಿ ಸರ್ ಇದೆಲ್ಲ ನಾವು ಮಾಡಿರೋದು ಸೊ ನಮ್ಮ ನಾವು ಮಾಡಿರೋದು ಇಟ್ ಇಸ್ ನಾಟ್ ಎ ಪ್ರಾಬ್ಲಮ್ ನಮಗೆ ಬೇಕಾದ ಶೇಪಲ್ಲಿ ಮಾಡ್ಕೊಂಡಿರ್ತೀವಿ ಸೊ ವಾಟ್ ಅಬೌಟ್ ನೇಚರ್ ನೇಚರಲ್ಲೂ ಕೂಡ ಪ್ರತಿಯೊಂದು ಪ್ಯಾಟ್ರನ್ನು ಪ್ರತಿಯೊಂದು ಗಿಡಗಳು ಪ್ರತಿಯೊಂದು ಹೂವುಗಳು ಕೂಡ ಒಂದು ಪ್ಯಾಟರ್ನ್ ಫಾಲೋ ಆಗುತ್ತೆ ಆ ಪ್ಯಾಟರ್ನ್ ಇಂದ ಯಾರಿರೋದು ಮ್ಯಾಥಮೆಟಿಕ್ಸ್ ಜಸ್ಟ್ ಅಬ್ಸರ್ವ್ ದ ಸನ್ಫ್ಲವರ್ ಜಸ್ಟ್ ಅಬ್ಸರ್ವ್ ದ ಬ್ಯೂಟಿಫುಲ್ ಪ್ಯಾಟರ್ನ್ ಇದೆಲ್ಲ ಪ್ಯಾಟರ್ನ್ ಇಂದ ಯಾರಿರೋದು ಮ್ಯಾಥಮೆಟಿಕ್ಸ್ ಅಗೇನ್ ವಿ ಹ್ಯಾವ್ ದ ಜಸ್ಟ್ ಅಬ್ಸರ್ವ್ ದ ಲೀಫ್ ಸ್ಟ್ರಕ್ಚರ್ ದೇರ್ ಅಲ್ಲೆಲ್ಲ ನೋಡಿ ಸುರುಳಿ ಶೇಪ್ ತರ ಬರುತ್ತೆ ತಾನೆ ಸ್ಪೈರಲ್ ಅದ್ ಈಸ್ ಮ್ಯಾಥಮೆಟಿಕ್ಸ್ ನೆಕ್ಸ್ಟ್ ದಿಸ್ ಜಸ್ಟ್ ಅಬ್ಸರ್ವ್ ದ ಸ್ನೇಲ್ ಆರ್ ಬಸವನ ಹುಳು ಅಂತೀವಲ್ಲ ಇಲ್ಲಿ ಶೆಲ್ ಇದೆ ನೋಡಿ ಜಸ್ಟ್ ಅಬ್ಸರ್ವ್ ದ ಶೆಲ್ ಶೆಲ್ ಯಾವ ತರ ಶೇಪ್ ಅಲ್ಲಿ ಇದೆ ಅಗೇನ್ ಸ್ಪೈರಲ್ ಶೇಪ್ ಅಲ್ಲಿ ಇರುತ್ತಾನೆ ಸೊ ನಿಮ್ ಶೆಲ್ ಕಟ್ ಮಾಡ್ತಾರೆ ನಾವು ಇಲ್ಲಿಗೆ ಗೆಟ್ತಾ ದಿಸ್ ಕೈಂಡ್ ಆಫ್ ಡಯಾಗ್ರಾಮ್ ನೋಡಿ ಜಸ್ಟ್ ಅಬ್ಸರ್ವ್ ದ ಡಯಾಗ್ರಾಮ್ ಇಲ್ಲಿ ಏನ್ ಕಾಣುತ್ತೆ ನಮಗೆ ಮ್ಯಾಥಮೆಟಿಕ್ಸ್ ಸ್ಪೈರಲ್ ಶೇಪ್ ತಾನೆ ಸೊ ಜಸ್ಟ್ ಅಬ್ಸರ್ವ್ ಫೋರ್ ಥಿಂಗ್ಸ್ ಇನ್ನೊಂದು ನಾವು ಫೋರ್ ಥಿಂಗ್ಸ್ ಎಕ್ಸ್ಪ್ಲೇನ್ ಮಾಡ್ತೀವಿ ಸೊ ಇದನ್ನು ನಮ್ಮ ಹೊರಗಡೆ ಕಾಣೋದು ಸರ್ ಸೊ ವೆನ್ ಕಮ್ಸ್ ಟು ಓಷನ್ ಸೊ ಓಷನ್ಸ್ ಅಲ್ಲಿ ವೇಸ್ಟ್ ಫಾರ್ಮ್ ಆಗುತ್ತೆ ತಾನೆ ವೇಸ್ಟ್ ಫಾರ್ಮ್ ಆಗೋದಾರ ಅಗೇನ್ ಸ್ಪೈರಲ್ ಶೇಪ್ ನೋಡಿ ಓಷನ್ ಅಲ್ಲಿ ವೇಸ್ಟ್ ಫಾರ್ಮ್ ಆಗುತ್ತಲ್ಲ ಸೊ ಬರೇ ಓಷನ್ ವೇವ್ಸ್ ಆಯ್ತಾನು ಸೈಕ್ಲೋನ್ಸ್ ಅಲ್ಲಿ ಅಗೇನ್ ವಿ ಹ್ಯಾವ್ ಮ್ಯಾಥಮೆಟಿಕ್ಸ್ ಸ್ಪೈರಲ್ ಶೇಪ್ ಸೊ ಇದೆಲ್ಲ ಸರ್ ಸಮುದ್ರ ಆಯ್ತು ವಾಟ್ ಅಬೌಟ್ ಸ್ಪೇಸ್ ಅಲ್ಲಿ ನೋಡೋಣ ಜಸ್ಟ್ ಅಬ್ಸರ್ವ್ ಅವರ್ ಗ್ಯಾಲಾಕ್ಸಿ ಮಿಲ್ಕಿ ವೇ ಗ್ಯಾಲಾಕ್ಸಿ ಯಾವ ಶೇಪ್ ಅಲ್ಲಿ ಇದೆ ಅಗೇನ್ ಸ್ಪೈರಲ್ ಶೇಪ್ ತಾನೇ ಸೊ ಜಸ್ಟ್ ಅಬ್ಸರ್ವ್ ದ ಶೇಪ್ ಇಯರ್ ಸ್ಪೈರಲ್ ಶೇಪ್ ಇದೆ ಸೊ ಅದನ್ನೂ ಅಷ್ಟೇ ಸ್ಪೈರಲ್ ಶೇಪ್ ಇದೆ ಸೊ ಇದೆಲ್ಲ ದಿಸ್ ಇಸ್ ಕಾಲ್ಡ್ ಇಯರ್ ಬ್ಯೂಟಿ ಆಫ್ ಮ್ಯಾಥಮೆಟಿಕ್ಸ್ ಇದೆಲ್ಲದರಲ್ಲೂ ಕೂಡ ಮ್ಯಾಥಮೆಟಿಕ್ಸ್ ಇದೆ ಇದೆಲ್ಲ ಇಷ್ಟೊಂದು ಚೆನ್ನಾಗಿ ಕಾಣೋದಕ್ಕೆ ಮ್ಯಾಥಮೆಟಿಕ್ಸ್ ಕಾರಣ ಇಟ್ ದೀಸ್ ಫಾಲೋ ಸಮ್ ರೇಷಿಯೋಸ್ ದಟ್ ಈಸ್ ಕಾಲ್ಡ್ ಗೋಲ್ಡನ್ ರೇಷಿಯೋ ದಟ್ ಫಾಲೋ ಫಿಬೊನಾಸಿ ಸೀರೀಸ್ ನೋಡಿ ಇಷ್ಟೆಲ್ಲ ಇಂಟ್ರೆಸ್ಟ್ ಇರೋ ಮ್ಯಾಥಮೆಟಿಕ್ಸು ನಮ್ಗೆ ಏನಕ್ಕೆ ಈಸಿ ಅನ್ನಿಸ್ಬಾರ್ದು ಆಬ್ವಿಯಸ್ಲಿ ಮ್ಯಾಥಮೆಟಿಕ್ಸ್ ಇಸ್ ದ ವೆರಿ ಈಸಿ ಸಬ್ಜೆಕ್ಟ್ ಬಟ್ ವಿ ಫಾಲೋ ಸಮ್ ರೂಲ್ಸ್ ಫ್ರಮ್ ಸ್ಟೆಪ್ಸ್ ಸೊ ವಿಲ್ ಡಿಸ್ಕಸ್ ಅಬೌಟ್ ದಟ್ ಸ್ಟೆಪ್ಸ್ ನೋಡಿ ಮಕ್ಕಳು ಇಷ್ಟೊತ್ತು ನಾವು ಮ್ಯಾಥಮೆಟಿಕ್ಸ್ ಎಲ್ಲೆಲ್ಲಿ ಯೂಸ್ ಮಾಡಿದ್ವಿ ಮ್ಯಾಥಮೆಟಿಕ್ಸ್ನ ಬ್ಯೂಟಿನ ಇಷ್ಟದಲ್ಲಿ ಕಲ್ತಿದ್ದೀವಿ ಸೊ ಇಷ್ಟೆಲ್ಲ ಇದ್ಮೇಲೆ ಮ್ಯಾಥಮೆಟಿಕ್ಸ್ ನಾವು ತುಂಬ ಈಸಿ ಅನ್ಸುತ್ತೆ ತಾನೆ ಸೊ ಅದು ಈಸಿ ಅನ್ಸೋದಕ್ಕೆ ವಿ ಹ್ಯಾವ್ ಟು ಫಾಲೋ ಸಮ್ ಸ್ಟೆಪ್ಸ್ ಯಾವ ಸ್ಟೆಪ್ಸ್ ನೋಡೋಣ ಫಸ್ಟ್ ಒನ್ ಡೆವಲಪ್ ಪಾಸಿಟಿವ್ ಆಟಿಟ್ಯೂಡ್ ನೋಡಿ ಹೌ ಟು ಮೇಕ್ ಮ್ಯಾಥಮೆಟಿಕ್ಸ್ ಟು ಬಿ ಈಸಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮ್ಗೆ ಈಸಿಯರ್ ಡೆವಲಪ್ ಪಾಸಿಟಿವ್ ಆಟಿಟ್ಯೂಡ್ ಟುವರ್ಡ್ಸ್ ದ ಸಬ್ಜೆಕ್ಟ್ ಸೊ ಮ್ಯಾಥಮೆಟಿಕ್ಸ್ ತುಂಬ ಈಸಿ ಅಂತ ಕಲಿತ್ರೆ ತುಂಬ ಈಸಿ ಅನಿಸುತ್ತೆ ಸೊ ಈಸಿ ಅನ್ಸ ಯಾವಾಗ ಅನಿಸುತ್ತೆ ವಿ ಹ್ಯಾವ್ ಟು ಸಮ್ ಗೋ ವಿತ್ ಸಮ್ ಇಂಟ್ರೆಸ್ಟ್ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಬಿಡಬೇಕು ಇಂಟ್ರೆಸ್ಟ್ ಬಂದಾಗ ಏನಾಗುತ್ತೆ ನೋಡಿ ಒಂದು ಪ್ರಾಬ್ಲಮ್ ಇರುತ್ತೆ ಅದನ್ನು ರಿಯಲ್ ಲೈಫಲ್ಲಿ ರಿಲೇಟ್ ಮಾಡಬೇಕು ಸೊ ರಿಲೇಟ್ ಮಾಡಿದಾಗ ಏನಾಗುತ್ತೆ ನಮಗೆ ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ ಸೊ ಇದೇ ಥರ ಪ್ರತಿಯೊಂದು ಪ್ರಾಬ್ಲಮ್ನು ಪ್ರತಿಯೊಂದು ಕಾನ್ಸೆಪ್ಟ್ನ ರಿಯಲ್ ಲೈಫ್ ಜೊತೆ ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ ರಿಲೇಟ್ ಮಾಡಿದಾಗ ಮ್ಯಾಥಮೆಟಿಕ್ಸ್ ಸೀಮ್ಸ್ ಟು ಬಿ ವೆರಿ ಬ್ಯೂಟಿಫುಲ್ ಸೊ ಆಬ್ವಿಯಸ್ಲಿ ಇವ್ರು ಗೆಟ್ ಇಂಟ್ರೆಸ್ಟ್ ಸೊ ಒನ್ಸ್ ಗೆಟ್ ಇಂಟ್ರೆಸ್ಟ್ ನೆಕ್ಸ್ಟ್ ಸ್ಟೆಪ್ ಈಸ್ ಡೀಪ್ ಪ್ರಾಕ್ಟೀಸ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸೊ ನಮಗೆ ಡೀಪ್ ಪ್ರಾಕ್ಟೀಸ್ ಅಂದರೆ ನಮಗೆ ತ್ರೀ ಸ್ಟೆಪ್ಸ್ ಬರುತ್ತೆ ಒನ್ನಲ್ಲಿ ಫಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಮಿಸ್ಟೇಕ್ಸ್ ಆಗುತ್ತೆ ತಾನೆ ಆಬ್ವಿಯಸ್ಲಿ ಮಿಸ್ಟೇಕ್ ಮಾಡೇ ಮಾಡ್ತೀವಿ ಸೊ ಒನ್ಸ್ ಮಿಸ್ಟೇಕ್ ಆಯ್ತು ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಇವ್ಯಾಲ್ಯೂಯೇಟ್ ದ ಮಿಸ್ಟೇಕ್ ಅದೇ ಮಿಸ್ಟೇಕ್ನ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಆಗಬಾರ್ದು ಸೊ ಇವ್ಯಾಲ್ಯೂಯೇಟಿಂಗ್ ದ ಮಿಸ್ಟೇಕ್ ಅಗೇನ್ ಟ್ರೈ ಅಗೇನ್ ಸೊ ತ್ರೀ ಸ್ಟೆಪ್ಸ್ ಇಯರ್ ಟು ಫಾಲೋ ದ ಡೀಪ್ ಪ್ರಾಕ್ಟೀಸ್ ಸೊ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ರೈಟ್ ಅದೊಂದು ವರ್ಡ್ ನೆನಪಿದೆ ಅಂತ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಸೊ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೋ ಅಷ್ಟು ಈಸಿ ಆಗುತ್ತೆ ಮ್ಯಾಥಮೆಟಿಕ್ಸ್ ಸೊ ಪ್ರಾಕ್ಟೀಸ್ ಈಸ್ ದ ಓನ್ಲಿ ವೇ ಟು ಗೆಟ್ ಮ್ಯಾಥಮೆಟಿಕ್ಸ್ ಓಕೆ ಸೊ ಇನ್ನೊಂದು ವರ್ಡ್ ನೆನಪಿದೆ ಅಲ್ಲ ನಿಮಗೆ ಹಾರ್ಡ್ ವರ್ಕ್ ಕ್ಯಾನ್ ಬೀಟ್ ಟ್ಯಾಲೆಂಟ್ ಹಾರ್ಡ್ ವರ್ಕ್ ಕ್ಯಾನ್ ಬೀಟ್ ಟ್ಯಾಲೆಂಟ್ ಅಂದರೆ ಸೊ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ನಿಮಗೆ ಟ್ಯಾಲೆಂಟ್ ಇಂಪಾರ್ಟೆಂಟ್ ಅಲ್ಲ ಹಾರ್ಡ್ ವರ್ಕ್ ಇಫ್ ಯು ಡೂ ಹಾರ್ಡ್ ವರ್ಕ್ ಡೆಫಿನೆಟ್ಲಿ ವಿಲ್ ಸಕ್ಸೀಡ್ ಕ್ಲಿಯರ್ ಸೊ ನೋಡಿ ಮಕ್ಕಳು ಸೊ ನಾವು ಡಿಸ್ಕಸ್ ಬರ್ತಾ ಸಮ್ ಇಂಟ್ರೊಡಕ್ಷನ್ ಬರ್ತಾ ಎಕ್ಸಾಮ್ಸ್ ಯಾವ ಥರ ಎಕ್ಸಾಮ್ ಫೇಸ್ ಮಾಡ್ತೀವಿ ಪಿ ಯು ಬಂದಾಗ ಒನ್ ಇಸ್ ಇಯರ್ ಬೋರ್ಡ್ ಎಕ್ಸಾಮ್ ಸೆಕೆಂಡ್ ಒನ್ ಕಾಂಪಿಟೇಟಿವ್ ಎಕ್ಸಾಮ್ ಓಕೆ ಸೊ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾವ್ಯಾವ ಬರುತ್ತೆ ನೋಡಿ ಕೆ ಸೆಟ್ ಎಕ್ಸಾಮ್ ಫೇಸ್ ಮಾಡ್ತೀವಿ ಜೆ ಡಬ್ಲ್ ಎಕ್ಸಾಮ್ ಫೇಸ್ ಮಾಡ್ತೀವಿ ನಾಟ್ ಎಕ್ಸಾಮ್ಸ್ ಇದೆ ನೀಟ್ ಎಕ್ಸಾಮ್ ಇದೆ ಸೊ ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡಬೇಕಾದ್ರೆ ಫಸ್ಟ್ ವಿ ಶುಡ್ ತಗೋಬೋದ ಪಿ ಯು ಬೋರ್ಡ್ ಸಿಲೆಬಸ್ ಸೊ ಪಿ ಯು ಬೋರ್ಡ್ ಸಿಲೆಬಸ್ ಗಿವ್ಸ್ ದ ಬೇಸಿಕ್ಸ್ ಕಾನ್ಸೆಪ್ಟ್ ನೀವು ಟೆಂತಲ್ಲಿ ಏನು ಸ್ಟ್ಯಾಂಡರ್ಡ್ ಕಲ್ತಿರ್ತೀರೋ ಟೆಂತ್ ಸ್ಟ್ಯಾಂಡಲ್ಲಿ ಅದು ಸ್ವಲ್ಪ ಪಿ ಯು ಇಂಟ್ರೊಡ್ಯೂಸ್ ಆಗುತ್ತೆ ಆ ಪಿ ಯು ಇರೋ ಸಿಲೆಬಸ್ನ ಎಲ್ಲ ಕಂಪ್ಲೀಟಾಗಿ ನಾವು ನೀಟಾಗಿ ಕಲಿತ್ರೆ ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ನಾವು ಡಿಸ್ಕಸ್ ಆಗ್ಬಿಡ್ತಾ ಪಿ ಯು ಸಿಲೆಬಸ್ ನೋಡಿ ಪಿ ಯು ಎಷ್ಟಿದೆ ಟೋಟಲ್ ಆಗಿ ಫಸ್ಟ್ ಪಿ ಯು ಆ್ಯಂಡ್ ಸೆಕೆಂಡ್ ಪಿ ಯು ಫಸ್ಟ್ ಪಿ ಯಲ್ಲಿ ಫಸ್ಟ್ ಪಿ ಯು ಹೋಗುತ್ತೆ ಸೆಕೆಂಡ್ ಪಿ ಯಲ್ಲಿ ಸೆಕೆಂಡ್ ಪಿ ಯು ಹೋಗುತ್ತೆ ನೆಕ್ಸ್ಟ್ ಫಸ್ಟ್ ಪಿ ಯಲ್ಲಿ ಬರೋ ಚಾಪ್ಟರ್ಸ್ ಟೋಟಲ್ 16 ಚಾಪ್ಟರ್ಸ್ ಇದೆ ಸೆಕೆಂಡ್ ಪಿ ಯಲ್ಲಿ ಟೋಟಲ್ 13 ಚಾಪ್ಟರ್ಸ್ ಇದೆ ಸೊ ಫಸ್ಟ್ ಪಿ ಯು ಎಷ್ಟಿದೆ ನಮಗೆ 16 ಚಾಪ್ಟರ್ ಸೆಕೆಂಡ್ ಪಿ
first period chapter. First chapter is your set theory. Second one, relations, functions. Third one, trigonometric function. You already tenth standard kalti dira. Trigonometric ratio. The extension part is that. And mathematical induction. This is also very important chapter and very easy chapter. Complex number and quadratic equation. Q represent quadratic equation only. You tenth standard quadratic equation bhi kalti dira. So roots are repeated. Roots are real and different. Roots are imaginary. So our imaginary roots are represent one of the complex numbers only. Again, linear inequality. Linear equation kalti dira lapa tenth standard only. Ax plus by is equal to c. Ali equals it. If you replace equals by inequality sign, greater than or less than, greater than or equal to, less than or equal to, barodhe barodhe linear inequality. The solution in front of one of linear inequality kaliti. Permutations and combination. This is very important. Seating arrangements irbodu, beats irbodu, ella kalido relation permutation and combinations alli kaliti. Next, binomial theorem. So binomial theorem is the very important one. The combinations in concept the extension of the binomial theorem. Binomial two terms use markandu extend markandu. So a plus b whole square, it is very simple. A square plus 2ab plus b square. Suppose a plus b whole power 10 itu. Again, using the binomial theorem, we extend the terms. Expansion of a plus b whole power 10. That will be using binomial theorem. Next, sequence and series. Tensorly already got the arithmetic progression, geometric progression. Illustrate the extension part is the sequence and series. Next to straight line and conic section. Chapter number 10, straight line. Chapter number 11, conic section. So, they are the continuation part of coordinate geometry. New tenth standard coordinate geometry kalti diralva. So, then the distance between the two points. Section formula or so exam questions show that the four points or four vertices represent the square, represent the parallelogram, represent rectangle. Then towards the left, we have the extension, straight and conic section. Conic section you can do circles, parabola, ellipse, and hyperbola. So, shape ellipse shape, we'll discuss about that things. And introduction to three-dimensional geometry. So, first period you will do 10% of the three-dimensional geometry. Second period you will discuss about the rest of the things. 90% of the three-dimensional geometry we'll discuss in second period. Limits and derivative. So, the limits and derivative is the beauty of mathematics. So, mathematics is especially calculus and part barutha. Our calculus part of all the limits and derivative. Very simple I think. So, in the vegan velocity. Velocity and reno is the rate of change of displacement with respect to time. At the velocity in a convert modi mathematic burden here derivative barute. That is your limits and derivative. So mathematical reasoning, logical consumption and statistics and probability. Probability already got the first tension and culti probability, the chances of occurrence. That will discuss more the first period. So total 16 chapter kaliti first period. Come to the second period. Second period chapter get reduced for 13 chapter. 16 chapter 13 chapter ge reduce. First in relations and function. First pool relation function andre relation between the numbers, relation between the persons. Adella kalithirithane adu extension part to relation function in first second pool first chapter. So second chapter here inverse trigonometric function. First pool nimge trigonometric function kalithirithira adu inverse part inverse trigonometric function continuation ide. So matrices and determinants, these two are very important. So these two tools idalli ee tools en madutte nam entire life la thumba easy madutte matrices and determinants. Next is continuation for limits and derivative kalithidu helidalva. That is here continuity and differentiability. So application of derivative, this is the beauty of mathematics. Not application of derivative, derivative ll use madthivi. Derivative LL use model on the nave question akobeku. So derivative use madidira field avdi illa physics allu matte chemistry allu application derivative is wide variety thumba ide applications. Next integral, just reverse process of differentiation. Next application of integral to find the area of circle. This is not a very simple namge circle radius mandre easy find out martivi. So to find the area bounded by the curve adanu find out madakke easy agutalva. Other using application of integral. Next, differential equation. Differential equation is the, it is a tool for everything. So if you observe the engine, so engine a mathematical form convert madaka differential equation. If you go with any basic phenomena in chemistry, in physics, in biology, when convert to mathematical form, we get differential equation. Differential equation author solve madudu. Differential equation applications illi illi adella study madudu differential equation. Next study vector algebra.
This is very important one. Vectors. So, the direction represent madudu, magnitude represent madudu. Again, go with your vector algebra. Next one here, three-dimensional geometry. This is just a continuation part of vectors algebra. Okay. First, we learn the three-dimensional geometry as a continuation part of it. Again, linear programming. So, this is the real life problem. Tumba applications ide. Very simple agi thinkali. Ondu factory ide. So, factory ide. Adu one rain martane. ಸೊ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಮ್ಯಾಕ್ಸಿಮಮ್ ಪ್ರಾಫಿಟ್ ತಗೋಬೇಕು, ಇಲ್ಲ ಯಾವುದೊಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ, ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗಬೇಕು, ಕಡಿಮೆ ಆಗಬೇಕು. ಬಟ್ ಅದರಿಂದ ಬರೋ ಲಾಭ ಎಷ್ಟಾಗಬೇಕು, ಜಾಸ್ತಿ ಆಗಬೇಕು. ಸೊ ಮಿನಿಮೈಸ್ ದ ಪ್ರೊಡಕ್ಷನ್ ಕಾಸ್ಟ್, ಮ್ಯಾಕ್ಸಿಮೈಸ್ ದ ಪ್ರಾಫಿಟ್. ಕ್ಲಿಯರ್? ಮಿನಿಮೈಸ್ ದ ಪ್ರೊಡಕ್ಷನ್ ಕಾಸ್ಟ್ ಅಂಡ್ ಮ್ಯಾಕ್ಸಿಮೈಸ್ ದ ಪ್ರಾಫಿಟ್. ಸೊ ದಟ್ ಕ್ಯಾನ್ ಬಿ ಸ್ಟಡಿಡ್ ಇನ್ ಲೀನಿಯರ್ ಪ್ರೋಗ್ರಾಮಿಂಗ್ ಅಂಡ್ ರೆಸ್ಟ್ ಈಸ್ probability. This is just a continuation part of first PU. So probability is the very important one. So these are the chapter we are going to study in second PU. So now observe the weightage of first PU and second PU mathematics in JAA exam. So JAA nimge mains baruthe matte advanced baruthe, adare what are the weightage nodi. Second PU do 60% of weightage iruthe, first PU do 40% ide. ಸಪೋಸ್ ಈ ಇಯರ್ ಬಡ ಸ್ವಲ್ಪ ಚೇಂಜಸ್ ಆದರೂ ಆಗ್ಬೋದು. ಸೊ ನೆಕ್ಸ್ಟ್ ಅಲ್ಲಿ ಏನಾಗ್ಬೋದು, 40% ಫ್ರಮ್ ಫಸ್ಟ್ ಪಿ ಯು. ಸೊ ಆಬಿಯಸ್ ದಿಸ್ ರೆಡ್ಯೂಸ್ ಫಾರ್ 55%. ಕ್ಲಿಯರ್? ಸ್ವಲ್ಪ ಅದು ಎರಡು 50% ಬರ್ಬೋದು. ದೀಸ್ ಆರ್ ದ ವೇಟೇಜ್ ಆಫ್ ಫಸ್ಟ್ ಪಿ ಯು ಆ್ಯಂಡ್ ಸೆಕೆಂಡ್ ಪಿ ಯು ಎಕ್ಸಾಮ್, ಫಸ್ಟ್ ಪಿ ಯು ಆ್ಯಂಡ್ ಸೆಕೆಂಡ್ ಪಿ ಯು ಸಿಲಬಸ್ ಇನ್ JAA ಎಕ್ಸಾಮ್ಸ್. ಸೊ ನಾವು ಸ್ಟೂಡೆಂಟ್ಸ್ ಡಿಸ್ಕಸ್ ಅಬೌಟ್ ರೋಲ್ ಆಫ್ ಬ್ರಿಡ್ಜ್ ಕೋರ್ಸ್ ನೋಡಿ. ಸೊ ಬ್ರಿಡ್ಜ್ ಕೋರ್ಸ್ ಯಾವ ಥರ ನಮಗೆ ಹೆಲ್ಪ್ ಮಾಡುತ್ತೆ, ವಾಟ್ ಆರ್ ದ ಇಂಪಾರ್ಟೆಂಟ್ ರೋಲ್ ಆಫ್ ಬ್ರಿಡ್ಜ್ ಕೋರ್ಸ್ ಇನ್ ಮ್ಯಾಥಮೆಟಿಕ್ಸ್. ನೋಡಿ ಮಕ್ಕಳು, ಜಸ್ಟ್ ಎಕ್ಸಾಮ್ ಮುಗಿಸಿದೀರಾ, ಸೊ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಇಂಟೆನ್ಷನ್ನು ಪಿ ಯು ಜಾಯ್ನ್ ಆಗಬೇಕು. ಸೊ ಇದಕ್ಕೆ ನಾನು ಬಂದು ನಿಮಗೆ ಪಿ ಯು ಸಿಲಬಸ್ ಯಾವ ಥರ ಇರುತ್ತೆ ಅದರಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಯಾವ ಚಾಪ್ಟರ್ ಇರುತ್ತೆ ಫಸ್ಟ್ ಪಿ ಯು ಆ್ಯಂಡ್ ಸೆಕೆಂಡ್ ಪಿ ಯು ಯಾವ ಚಾಪ್ಟರ್ಸ್ ಇರುತ್ತೆ ಅಂತ ಡಿಸ್ಕಸ್ ಮಾಡಿದ್ದೀನಿ. ಸೊ ಸಮ್ ರಿಲೇಷನ್ ಫ್ರಮ್ ಫಸ್ಟ್ ಪಿ ಯು ಸಾರಿ ಎಸ್ ಎಲ್ ಸಿ ಸಿಲಬಸ್ ಟು ಪಿ ಯು ಸಿಲಬಸ್ ಯಾವ ಥರ ಚಾಪ್ಟರ್ಸ್ ಇರುತ್ತೆ ಡಿಸ್ಕಸ್ ಮಾಡಿದ್ದೀನಿ. ನಾನು ಸಮ್ ರಿಲೇಷನ್ಸ್ ಬಗ್ಗೆನೂ ಹೇಳಿದ್ದೀನಿ. ಬಟ್ ಸೊ ಇನ್ ಬ್ರಿಡ್ಜ್ ಕೋರ್ಸ್, ಸೊ ಯಾವ ಚಾಪ್ಟರ್ ಯಾವ ಥರ ಕಲಿಬೇಕು, ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಫಾರ್ಮುಲಾಸ್ ಬಿಫೋರ್ ಗೋಯಿಂಗ್ ಟು ಸ್ಟಡಿ, ಸೊ ಟು ಸ್ಟಾರ್ಟ್ ದ ಚಾಪ್ಟರ್ಸ್. ಸೊ ಬೈನಾಮಿಲ್ ಥಿಯರಮ್ ಸ್ಟಾರ್ಟ್ ಮಾಡೋದಕ್ಕೆ, ಅದಕ್ಕೆ ಮೊದಲು ನಮಗೆ ಫಾರ್ಮುಲಾಸ್ ಯಾವ ನೆನಪಿರಬೇಕು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಸೊ ಆ ಥರ ಯಾವ್ಯಾವ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟು ಅದನ್ನೆಲ್ಲ ಡಿಸ್ಕಸ್ ಮಾಡೋದು ಬ್ರಿಡ್ಜ್ ಕೋರ್ಸಲ್ಲಿ. ಕ್ಲಿಯರ್? ಓಕೆ, ನೆಕ್ಸ್ಟ್. ಸೊ ಇಂಪಾರ್ಟೆನ್ಸ್ ಆಫ್ ಬ್ರಿಡ್ಜ್ ಕೋರ್ಸ್, ವಾಟ್ ಆರ್ ದ ಇಂಪಾರ್ಟೆನ್ಸ್, ವಾಟ್ ಇಸ್ ದ ರೋಲ್ ಆಫ್ ಬ್ರಿಡ್ಜ್ ಕೋರ್ಸ್, ನಾವು ಡಿಸ್ಕಸ್ ಇಯರ್. ಫಸ್ಟ್ ಪಾಯಿಂಟ್, ಆಕ್ಟ್ಸ್ ಆಸ್ ಬಫರ್ ಬಿಟ್ವೀನ್ ಎಸ್ ಎಲ್ ಸಿ ಆ್ಯಂಡ್ ಪಿ ಯು ಕೋರ್ಸಸ್. ನೀವು ಆಲ್ರೆಡಿ ನಿಮ್ಗೆ ಸಿಲಬಸ್ ಗೊತ್ತಿದೆ, ಎಸ್ ಎಲ್ ಸಿ ಸಿಲಬಸ್, ಪಿ ಯು ಸಿಲಬಸ್ ಈಗ ತಾನೆ ನಾವು ಕಲ್ತಿದ್ದೀವಿ. ನೋಡಿ, ಜಸ್ಟ್ ಕಂಪೇರ್ ದ ಎಸ್ ಎಲ್ ಸಿ ಸಿಲಬಸ್ ಆ್ಯಂಡ್ ಪಿ ಯು ಸಿಲಬಸ್, ವಿ ಹ್ಯಾವ್ ದ ಲಾಟ್ ಆಫ್ ಡಿಫ್ರೆನ್ಸ್. ದಟ್ ಲಾಟ್ ಆಫ್ ಡಿಫ್ರೆನ್ಸ್ ಇಸ್ ಫೀಲ್ಡ್ ಬೈ ವಾಟ್, ಬ್ರಿಡ್ಜ್ ಕೋರ್ಸ್. ಸೊ ಬ್ರಿಡ್ಜ್ ಕೋರ್ಸ್ ಕಲಿ ನಿಮ್ಗೆ ಏನೇನು ಹೆಲ್ಪ್ ಆಗುತ್ತೆ, ಬೇಸಿಕ್ಸ್ ಫಾರ್ಮಲ್ಸ್ ಎಲ್ಲ ಕಲ್ತಂಗಾಗುತ್ತೆ. ಸೊ ಬೇಸಿಕ್ ಡೆಫಿನೇಷನ್ ಗೊತ್ತಾಗುತ್ತೆ, ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ಈ ಕಾನ್ಸೆಪ್ಟು ಸೊ ಪಿ ಯು ಬಂದಾಗ ನಿಮ್ಗೆ ತುಂಬ ಈಸಿ ಆಗುತ್ತೆ. ಯಾಕೆಂದರೆ ಸೆಕೆಂಡ್ ಪಿ ಯು ಅಲ್ಲಿ ನೋಡಿ, ಒಂದು ಕೋರ್ಸಿಂದ ಇನ್ನೊಂದು ಕೋರ್ಸಿಗೆ ಜಾಯ್ನ್ ಆಗಬೇಕಾದ್ರೆ, ಸೊ ಎಸ್ ಎಲ್ ಸಿಯಿಂದ ಪಿ ಯುಗೆ ಜಾಯ್ನ್ ಆಗ್ತಿದ್ದಿ. ಸೊ ಓದೋ ಮೆಥಡ್ ಚೇಂಜಸ್ ಆಗುತ್ತೆ, ಸಿಲಬಸ್ ಚೇಂಜಸ್ ಆಗುತ್ತೆ, ಸಬ್ಜೆಕ್ಟ್ ಅನಿಸುತ್ತೆ. ಸೊ ಒಂದೇ ಸರಿ ಕಾಲೇಜಿಗೆ ಬಂದಾಗ ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಸೊ ಎಲ್ಲಾದರೂ ಹೊಸ ರೀತಿ ಅನಿಸುತ್ತೆ. ಸೊ ಬ್ರಿಡ್ಜ್ ಕೋರ್ಸ್ನ ಕ್ಲಾಸಸ್ ಕೇಳಿದಾಗ ನಿಮ್ಗೆ ಎಲ್ಲ ಕಾನ್ಸೆಪ್ಟ್ ಕೂಡ ಆಲ್ರೆಡಿ ಫೇಮಿಲಿಯರ್ ಆಗುತ್ತೆ. ಒಂದು 15 ಡೇಸಲ್ಲಿ ಎಲ್ಲ ಚಾಪ್ಟರ್ಸ್ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತೀನಿ ನಿಮಗೆ, ಅದರ ಜೊತೆಗೆ ಬೇಸಿಕ್ ಕಾನ್ಸೆಪ್ಟಲ್ಲಿ ತಿಳ್ಕೊತಾ ಹೋಗ್ತೀವಿ. ಸೊ ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್, ಪ್ರೊವೈಡ್ ಬೆಸ್ಟ್ ನೆಸಸರಿ ಬೇಸಿಕ್ಸ್ ನಾಲೆಡ್ಜ್. ಸೊ ಬೇಸಿಕ್ಸ್ ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮ್ಯಾಥಮೆಟಿಕ್ಸ್ ತುಂಬ ಈಸಿ ಆಗೋದು ಯಾವಾಗ, ನಾವು ಬೇಸಿಕ್ಸಲ್ಲಿ ಪರ್ಫೆಕ್ಟ್ ಇದ್ದಾಗ. ಬೇಸಿಕ್ಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಬೇಸಿಕ್ಸ್ ಫಾರ್ಮುಲಾಸು, ಬೇಸಿಕ್ ಟ್ರಿಗೊನೋಮೆಟ್ರಿಕ್ ರೇಷಿಯೋಸು, ಬೇಸಿಕ್ಸ್ ಈಕ್ವೇಷನ್ಸು, ದೇ ಆರ್ ವೆರಿ ಇಂಪಾರ್ಟೆಂಟ್. ಐಡೆಂಟಿಟೀಸು ಆ್ಯಂಡ್ ಬೇಸಿಕ್ ಫಾರ್ಮುಲಾಸ್ ಲೈಕ್ ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ರೆಕ್ಟ್ಯಾಂಗಲ್, ಏರಿಯಾ ಆಫ್ ಸ್ಕ್ವೇರ್, ಅವೆಲ್ಲ ಕಲಿತ ನಮಗೆ ಈಸಿ ಆಗುತ್ತೆ. ಬೇಸಿಕ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಬೇಸಿಕ್ ಚೆನ್ನಾಗಿತ್ತು ಅಂದರೆ ಪಿ ಯು ತುಂಬ ಚೆನ್ನಾಗುತ್ತೆ. ಕ್ಲಿಯರ್? ಸೊ ಬೇಸಿಕ್ಸ್ ಯಾಕೆ ಬೇಸ್ ಚೆನ್ನಾಗಿರ್ಬೇಕಂದ್ರೆ, ಬೇಸ್ ಚೆನ್ನಾಗಿ ಆಬ್ವಿಯಸ್ಲಿ ಬಿಲ್ಡಿಂಗ್ ಕಂಡಕ್ಷನ್ ತುಂಬ ಚೆನ್ನಾಗುತ್ತೆ ತಾನೆ. ಸೊ ದಟ್ಸ್ ವೈ ಬೇಸಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಪ್ರೊವೈಡ್ ಅಡಕ್ವೇಟ್ ಟೈಮ್ ಫಾರ್ ಡಿಫಿಕಲ್ಟ್ ಪ್ರಾಬ್ಲಮ್. ನೋಡಿ, ಸೊ ಪಿ ಯು ಮ್ಯಾಥಮೆಟಿಕ್ಸ್ ಅಂದಮೇಲೆ ಬರೀ ಈಸಿ ಪ್ರಾಬ್ಲಮ್ಸ್ ಅಷ್ಟೆಲ್ಲ ಕೆಲ ಟೈಮ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಕೂಡ ಫೇಸ್ ಮಾಡ್ತೀವಿ. ಆ ಡಿಫಿಕಲ್ಟಿ ಪ್ರಾಬ್ಲಮ್ಸ್ನ ಯಾವ ಥರ ಸಾಲ್ವ್ ಮಾಡೋದು, ಸೊ ಡಿಫಿಕಲ್ಟಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಯಾವ ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಬೇಕು, ಟೈಮ್ ಏನು ಥರ ಕನ್ಸ್ಯೂಮ್ ಮಾಡ್ಕೋಬೇಕು. ಸೊ 10 ಮಿನಿಟ್ಸ್ ತಗೊಳ್ಳೋ ಪ್ರಾಬ್ಲಮ್ನ 5 ಮಿನಿಟ್ಸ್ ಯಾವ ಥರ ರಿಡ್ಯೂಸ್ ಮಾಡೋದು ಅದೆಲ್ಲ ಹೇಳ್ಕೊಡೋದು ಬ್ರಿಡ್ಜ್ ಕೋರ್ಸಲ್ಲಿ. ನೆಕ್ಸ್ಟ್ ಒನ್, ಎನ್ಹಾನ್ಸ್ ನಾಲೆಡ್ಜ್ ಇನ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್. ಸೊ ಇಲ್ಲಿವರೆಗೆ ನಾವು ಬ್ಯೂಟಿ ಆಫ್ ಮ್ಯಾಥಮೆಟಿಕ್ಸ್ ಕಲ್ತಿದ್ದೇವಲ್ಲ, ಸೊ ಬಿಗಿನಿಂಗಲ್ಲಿ ಹೇಳಿದೆ ನಿಮಗೆ ಬ್ಯೂಟಿ ಆಫ್ ಮ್ಯಾಥಮೆಟಿಕ್ಸ್. ಸೊ ಯಾವ್ಯಾವ ಫೀಲ್ಡಲ್ಲಿ ಮ್ಯಾಥಮೆಟಿಕ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಇಲ್ದೇ ಇರೋ ಫೀಲ್ಡ್ ಯಾವುದಿಲ್ಲ.
ಸೊ ಪ್ರತಿಯೊಂದು ಫೀಲ್ಡಲ್ಲಿ ವಿ ಹ್ಯಾವ್ ದ ಅಪ್ಲಿಕೇಶನ್ ಆಫ್ ಮ್ಯಾಥಮೆಟಿಕ್ಸ್. ಅದನ್ನ ನೋಡೋ ದೃಷ್ಟಿ ಚಿನ್ನಿಸ್ತಾಗಬೇಕಷ್ಟೇ. ಇಲ್ಲ ನೋಡಿ, ಹೆನಾಸಿ ನಾಲೆಜ್ ಆಫ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಇದಕ್ಕೆಲ್ಲದರಲ್ಲೂ ಅಪ್ಲೈಡ್ ಮ್ಯಾಥಮೆಟಿಕ್ಸ್ನ ನಾಲೆಜ್ ಬರುತ್ತೆ. ಆ್ಯಂಡ್ ಲಾಸ್ಟ್ ಒನ್, ಇಂಪ್ರೂವ್ ದ ಸ್ಕಿಲ್ಸ್ ಇನ್ ರಿಲೇಟಿಂಗ್ ಮ್ಯಾಥಮೆಟಿಕ್ಸ್ ಇನ್ ರಿಯಲ್ ಲೈಫ್ ಪ್ರಾಬ್ಲಮ್ಸ್. ವೆರಿ ಸಿಂಪಲ್, ನಿಮಗೆ ಫ್ಯಾಕ್ಟ್ರಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನಿಮಗೆ ನೆನಪಿದೆ ಅಲ್ವಾ? ಫ್ಯಾಕ್ಟ್ರಿ ಎಕ್ಸಾಂಪಲ್ ಕೊಟ್ಟಾಗ ಏನಾಯಿತು? ಸೊ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮ್ಯಾಕ್ಸಿಮಮ್ ಪ್ರಾಫಿಟ್. ಯಾರೊಬ್ಬರು ಫ್ಯಾಕ್ಟ್ರಿ ರನ್ ಮಾಡ್ತಿರ್ತಾರೆ, ಸೊ ಅದೇನಿರುತ್ತೆ? ಪ್ರೊಡಕ್ಷನ್ ಮಾಡ್ತಿರ್ತಾರೆ, ಯಾವುದೊಂದು ಐಟಮ್ ಪ್ರೊಡಕ್ಟ್ ಮಾಡ್ತಿರ್ತಾರೆ. ಆ ಪ್ರೊಡಕ್ಷನಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗಬೇಕು? ಕಡಿಮೆ ಆಗಬೇಕು. ಪ್ರಾಫಿಟ್ ಎಷ್ಟಾಗಬೇಕು? ಮ್ಯಾಕ್ಸಿಮಮ್ ಆಗಬೇಕು. ಸೊ ದಟ್ ಆ ಥರ ರಿಲೇಟ್ ಮಾಡ್ಕೊಂತದ್ದು ನಮಗೆ ಈಸಿ ಆಗಿ ಅಂತ ಹೋಗುತ್ತೆ ಮ್ಯಾಥಮೆಟಿಕ್ಸ್. ಆ್ಯಂಡ್ ಸೊ ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ದ ಡಿಸ್ಕಷನ್ ಅಬೌಟ್ ಬೇಸಿಕ್ಸ್ ಥಿಂಗ್ಸ್ ಆ್ಯಂಡ್ ದ ವೆರಿ ಬ್ಯೂಟಿಫುಲ್ ಆಫ್ ಮ್ಯಾಥಮೆಟಿಕ್ಸ್. ಸೊ ಮ್ಯಾಥಮೆಟಿಕ್ಸ್ ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ, ಮ್ಯಾಥಮೆಟಿಕ್ಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅದೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಅದ್ರ ಜೊತೆ ನಿಮಗೆ ಫಸ್ಟ್ ಪಿ ಯು ಸಿಲೆಬಸ್ ಆ್ಯಂಡ್ ಸೆಕೆಂಡ್ ಪಿ ಯು ಸಿಲೆಬಸ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ದೀನಿ. ಜಸ್ಟ್ ಅಬ್ಸರ್ವ್ ಇಯರ್, ಫಸ್ಟ್ ಪಿ ಯು ಸಿಲೆಬಸ್ಗೆ ಸೆಕೆಂಡ್ ಪಿ ಯು ಸಿಲೆಬಸ್ಗೆ ಯಾವ ಥರ ರಿಲೇಷನ್ಸ್ ಇದೆ ಅದನ್ನೆಲ್ಲ ಬ್ರಿಡ್ಜ್ ಕೋರ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೀವಿ. ಆ್ಯಂಡ್ ರಿಮೆಂಬರ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್, ಸೊ ನಮ್ಮ ಕೊಲೀಗ್ ಅವಿನಾಶ್ ಸರ್ ಇದ್ದಾರೆ, ಅವ್ರು ನಿಮಗೆ ವೇದಿಕ್ ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳ್ಕೊಡ್ತಾರೆ. ಸೊ ವೇದಿಕ್ ಮ್ಯಾಥಮೆಟಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬಿಕಾಸ್ ಎಷ್ಟೇ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇತ್ತು, ಎಷ್ಟೇ ಕಾಂಪ್ಲೆಕ್ಸ್ ಮಲ್ಟಿಪ್ಲಿಕೇಶನ್ ಇದ್ರು, ವೇದಿಕ್ ಮ್ಯಾಥಮೆಟಿಕ್ಸಲ್ಲಿ ತುಂಬ ಫ್ರ್ಯಾಕ್ಷನ್ ಆಫ್ ತುಂಬ ಕಡಿಮೆ ಸಮಯದಲ್ಲಿ ಸಾಲ್ವ್ ಮಾಡ್ಕೊತ ಹೋಗ್ಬೋದು. ಥ್ಯಾಂಕ್ ಯು ಆಲ್.